ಇನ್ನು ಪೆನ್ ಡ್ರೈವ್ ಒಂದು ಅಸ್ತ್ರವನ್ನು ಬಿಟ್ಟಿದ್ರಲ್ಲ ಕುಮಾರಸ್ವಾಮಿ ಅವರು, ಇದರಲ್ಲಿ ಅಂತಿಂತ ಪೆನ್ ಡ್ರೈವ್ ಅಲ್ಲ, ಸಾಮಾನ್ಯವಾದದ್ದಲ್ಲ, ಇಡೀ ಸರ್ಕಾರದ ಜಾತಕವನ್ನು ಬಿಚ್ಚಿಡ್ತೀನಿ ಅಂತ. ಬಟ್ ಅದನ್ನು ಅವ್ರು ರಿಲೀಸೇ ಮಾಡಲಿಲ್ಲ. ಯಾಕೆ ಅವ್ರು ಯೂಟರ್ನ್ ಹೊಡೆದ್ರು ಹಾಗಾದರೆ ಅಂತ. ಪೆನ್ ಡ್ರೈವ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಯೂಟರ್ನ್ ಹೊಡೆದ್ರು. ಅವರೇನೋ ಅಂತ ಮಾತಲ್ಲಿ ಹೇಳಬೇಕಾದ್ರೆ ಕಾಂಗ್ರೆಸ್ನವರೇ ಇದನ್ನು ತಡೆ ಹಿಡಿದಿದ್ದಾರೆ ಅನ್ನೋ ಅಂತ ಆರೋಪವನ್ನು ಕೂಡ ಮಾಡಿದ್ರು. ಸೊ ಏನದು, ಯಾಕೆ ಆ ಥರದ ಆರೋಪವನ್ನು ಮಾಡಿದ್ರು? ಇದು ಇನ್ನೊಂದೇನಾದರೂ ರಾಜಕೀಯ ಚದುರಂಗದ ಆಟನ ಉದ್ದೇಶಪೂರ್ವಕವಾಗಿ ಹೋಲ್ಡ್ ಮಾಡಿದಾರ? 5 ವರ್ಷ ಟೈಮ್ ಇದೆ ರೀ, ಯಾಕೆ ಆ ಥರ ಮಾಡ್ತೀರಾ ಅಂತ. 5 ವರ್ಷದ ತನಕ ನೋ ಹಿಟ್ ಆ್ಯಂಡ್ ರನ್ ಅಂತಕ್ಕಂಥದ್ದು ಈಗಾಗಲೇ ಬಂದ್ಬಿಟ್ಟಿದೆ ಆರೋಪ. ಅವತ್ತು ಪೆನ್ ಡ್ರೈವ್ ರಿವೀಲ್ಗೆ ಅರ್ಜೆಂಟ್ ಇಲ್ಲ ಅಂದಿದ್ರು ಕುಮಾರಸ್ವಾಮಿ. ನಿನ್ನೆ ಇದು ಸಾಮಾನ್ಯವಾದ ಪೆನ್ ಡ್ರೈವ್ ಅಲ್ಲ ಅಂತಂದಿದ್ರು. ಇದು ಖಾಲಿ ಪೆನ್ ಡ್ರೈವ್ ಅಲ್ಲ, ಆಪರೇಷನ್ ಮಾಡಿದ ಸಿ ಡಿ ಥರ ಅಲ್ಲ. ಪೆನ್ ಡ್ರೈವ್ ರಿಲೀಸ್ಗೆ ಕೆಲ ಕಾಂಗ್ರೆಸ್ಸಿಗರೇ ಬ್ರೇಕ್ ಹಾಕಿದ್ದಾರೆ. ಪೆನ್ ಡ್ರೈವ್ ಪೊಲಿಟಿಕಲ್ ಕಹಾನಿಗೆ ಹೊಸ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಎಚ್ ಡಿ ಕೆ ಪೆನ್ ಡ್ರೈವ್ ಕಹಾನಿಯ ಹೊಸ ಟ್ವಿಸ್ಟ್ಗೆ ಕೈಪಾಳೆಯ ಶಾಕ್ ಆಗಿದೆ. ಸೊ ಪೆನ್ ಡ್ರೈವ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಏನು ಗೇಮ್ ಆಡ್ತಾ ಇದ್ದಾರೆ ಅಂತ. ಒಂದು ದಿನ ಪೆನ್ ಡ್ರೈವ್ನಲ್ಲಿ ಇದೆ ಎಂದರು, ನೆಕ್ಸ್ಟ್ ಡೇ ಅದನ್ನು ತಂದು ತೋರಿಸಿದ್ರು ಮೀಡಿಯಾದವ್ರಿಗೆ, ಅದನ್ನು ಸದನಕ್ಕೆ ಕೊಡ್ತಾರೆ ಅಂದರು, ಸೋಮವಾರ ಇದನ್ನು ಸ್ಪೀಕರ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತಂದರು. ಏನೂ ಮಾಡಲಿಲ್ಲ. ಯಾಕಾತ್ರ ಅಂತ ಮೀಡಿಯಾದವ್ರನ್ನೇ ಪ್ರಶ್ನೆ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಅಲ್ಲಪ್ಪ, ಯಾಕಾತ್ರ ಅಂತಂದರೆ ನೀವು ಅದನ್ನು ತಂದು ತೋರಿಸ್ತಿಲ್ಲ ಅಂತಂದರೆ ಯಾರು ಆತರ ಪಡ್ತಾ ಇದ್ರು? ಅದೇನು ಸತ್ಯಗಳಿದೆ, ಅದೇನು ಸಾಕ್ಷಿಗಳಿದೆ, ತೋರಿಸಿ ಜಗತ್ತಿನ ಮುಂದೆ, ಇಡೀ ಅದನ್ನು ನೋಡಲಿ ರಾಜ್ಯದ ಜನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈ ಪೆನ್ ಡ್ರೈವ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಯೂಟರ್ನ್ ಹೊಡೆದಿದ್ದು ಯಾಕೆ, ಕಾಂಗ್ರೆಸ್ಸಿಗರ ಮೇಲೆ ಆರೋಪ ಮಾಡಿದ್ದು ಯಾಕೆ, ಏನು ಇವ್ರ ಲೆಕ್ಕಾಚಾರ, ಏನು ಇವ್ರ ಆಟ ಅಂತ. ಅರವಿಂದ್, ಪೆನ್ ಡ್ರೈವ್ ವಿಚಾರದಲ್ಲಿ ಒಂದಂತೂ ಸ್ಪಷ್ಟ, ಒಂದು ರಿಲೀಸ್ ಮಾಡಬೇಕು, ಏನಿದೆ ಅದರ ಒಳಗಡೆ ಸತ್ಯ ಅದನ್ನು ಬಯಲಿಡಬೇಕು, ಇಲ್ಲಾಂದರೆ ಸದ್ಯಕ್ಕೆ ರಿಲೀಸ್ ಮಾಡಲ್ಲಪ್ಪ ಅನ್ನುವಂಥ ಒಂದು ವಿಚಾರವನ್ನಾದರೂ ಸ್ಪಷ್ಟಪಡಿಸಬೇಕು. ಈ ಎರಡನ್ನೂ ಕೂಡ ಕುಮಾರಸ್ವಾಮಿ ಅವರು ಮಾಡ್ತಾ ಇಲ್ಲ, ಬದಲಾಗಿ ಅದರ ಬಗ್ಗೆ ಇನ್ನಷ್ಟು ಕುತೂಹಲವನ್ನು ಹೆಚ್ಚಿಸಿಕೊಂಡು ಹೋಗ್ತಾ ಇದ್ದಾರೆ, ಅದರ ಬಗ್ಗೆ ಇನ್ನಷ್ಟು ಕ್ಯೂರಿಯಾಸಿಟಿಯನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತಮ್ಮ ಹೇಳಿಕೆಗಳ ಮೂಲಕ. ಅವತ್ತು ಈಗೇನು ಅರ್ಜೆಂಟ್ ಇಲ್ಲ ಬ್ರದರ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ನಿನ್ನೆ ಇನ್ನೂ ಅಚ್ಚರಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಕೆಲವರು ನನ್ನ ಪೆನ್ ಡ್ರೈವ್ ರಿಲೀಸ್ಗೆ ಬೇಡ ಈಗಲೇ ಅನ್ನುವಂತಹ ಒಂದು ತಡೆ ಹಾಕಿದ್ದಾರೆ. ಯಾಕೆಂತಂದರೆ ಯಾವುದೋ ಒಂದು ವಿಕೆಟು ಬೀಳೋದಕ್ಕೆ ಅವು ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ದಾರೆ, ಹಾಗಾಗಿ ನನಗೆ ಪ್ರಚೋದನೆ ಮಾಡ್ತಿದ್ದಾರೆ ಈಗಲೇ ರಿಲೀಸ್ ಬೇಡ ಅನ್ನುವಂತಹ ರೀತಿಯಲ್ಲಿ ಅಂತ ಒಂದು ಹೇಳಿದ್ರು. ಇನ್ನೊಂದು, ಇದು ಸಾಮಾನ್ಯವಾಗಿರುವಂತಹ ಪೆನ್ ಡ್ರೈವ್ ಅಲ್ಲ, ಇದು ಆಪರೇಷನ್ ಮಾಡಿರುವಂತಹ ಸಿ ಡಿ ಥರನೂ ಅಲ್ಲ, ಇದು ಖಾಲಿ ಪೆನ್ ಡ್ರೈವ್ ಅಲ್ಲ ಅಂತ ಏನೋ ಇದೆ ಇದರಲ್ಲಿ ದೊಡ್ಡ ಮಟ್ಟದ ಏನೋ ಒಂದು ಈ ಸರ್ಕಾರದ ಸತ್ಯ ಬಯಲಾಗುತ್ತೆ ಆ ಥರದೊಂದು ಸತ್ಯ ಇದರ ಒಳಗಡೆ ಇದೆ ರಹಸ್ಯಾತ್ಮಕವಾಗಿ ಅನ್ನುವ ರೀತಿಯಲ್ಲಿ ಅಚ್ಚರಿಯನ್ನು ಹುಟ್ಟಿಸಿದ್ರು. ಒಂದು ಸ್ಪಷ್ಟಪಡಿಸಬೇಕು, ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡಲ್ಲ ಅಂತ. ಆದರೆ ಇವ್ರು ಈ ಥರ ಕ್ಯೂರಿಯಾಸಿಟಿ ಹೇಳಿಕೆಗಳನ್ನ ಯಾಕೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಒಂದು, ಇನ್ನೊಂದೇನೆಂದರೆ ಇದು ವಿಳಂಬ ತಂತ್ರನ ಅಥವಾ ಯೂಟರ್ನ ಲೆಕ್ಕಾಚಾರನ ಅಥವಾ ಪೆನ್ ಡ್ರೈವ್ ಏನು ಒಳಗಡೆ ಏನೂ ಇಲ್ಲದಿದ್ರು ಕೂಡ ಏನೋ ಇದೆ ಅಂತ ತೋರಿಸುವಂಥ ಪ್ರಯತ್ನನ ಅಥವಾ ಸರ್ಕಾರಕ್ಕೆ ಇಕ್ಕಟ್ಟಿನಲ್ಲಿ ಸಿಕ್ಕಿಸುವಂಥ ಒಂದು ಪ್ರಯತ್ನನ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ನಾಯಕರು ಕೂಡ ಒಂದು ರೀತಿಯಲ್ಲಿ ಪೇಚಿಗೆ ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಭಾಷಣ ಚರ್ಚೆ ನಡೀತು, ಅದರ ಮೇಲೆ ಉತ್ತರ ಕೂಡ ನಡೀತು, ಒಂದು ರೀತಿಯಲ್ಲಿ ಫಸ್ಟ್ ಆಫ್ ಅಧಿವೇಶನ ನಡೀತು. ಇನ್ನು ಇವತ್ತಿಂದ ಬಜೆಟ್ ಮೇಲೆ ಚರ್ಚೆ ನಡೆಯುತ್ತೆ, ಇನ್ನೂ ಒಂದು 7-8-5-6 ದಿನಗಳ ಕಾಲ ಬಜೆಟ್ ಮೇಲೆ ಚರ್ಚೆ ನಡೆಯುತ್ತೆ. ಈ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮತ್ತೆ ಮಾತಾಡ್ತಾರೆ, ಆ ಸಂದರ್ಭದಲ್ಲಿ ಪೆನ್ ಡ್ರೈವ್ ರಿಲೀಸ್ ಮಾಡ್ತಾರ ಅನ್ನುವಂಥದ್ದು ಕಾದು ನೋಡಬೇಕು. ಆದರೆ ಈ ಮುಂಚೆನೆ 2-3 ಸಲ ಸದನದಲ್ಲಿ ವರ್ಗಾವಣೆ ವಿಚಾರ ಬಂದಾಗ ಕುಮಾರಸ್ವಾಮಿ ಅವರು ಈ ಪೆನ್ ಡ್ರೈವ್ ವಿಚಾರ ಪ್ರಸ್ತಾಪನೂ ಮಾಡಲಿಲ್ಲ, ರಿಲೀಸೂ ಮಾಡಲಿಲ್ಲ, ಯಾವುದ್ರ ಸ್ಪಷ್ಟತೆಯನ್ನು ಕೂಡ ಕೊಡಲಿಲ್ಲ. ಒಂದು ಎಕ್ಸೆಲ್ ಶೀಟ್ ಬಿಡುಗಡೆ ಮಾಡಿ ಒಂದು ಸಣ್ಣ ಮಟ್ಟಿಗೆ ಸಂಚಲನ ಉಂಟು ಮಾಡಿದ್ರು ಸರ್ಕಾರದಲ್ಲಿ, ಆದರೆ ಪೆನ್ ಡ್ರೈವ್ ರಹಸ್ಯ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ, ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ. ಅರವಿಂದ್, ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ನೋಡೋಣ, ಕುಮಾರಸ್ವಾಮಿ ಅವರು ಒಂದು ಆಟ ಆಡ್ತಾರೆ, ಸಿದ್ದರಾಮಯ್ಯ ಅವರು ಒಂದು ಆಟ ಆಡ್ತಾರೆ, ಬಿ ಜೆ ಪಿನಲ್ಲಿ ಆಟ ಆಡೋದಕ್ಕೆ ವಿಪಕ್ಷ ನಾಯಕರೇ ಇಲ್ಲ. ಸೊ ಒಬ್ಬೊಬ್ಬರದು ಒಂದೊಂದು ಕತೆ. ಬಟ್ ಏನೇ ಆದರೂ ಈಗ ಕಾಂಗ್ರೆಸ್ನವ್ರ ಕೈಯಲ್ಲಿ ಅಧಿಕಾರ ಇರೋದ್ರಿಂದ ಅವ್ರು ಯಾವ ತನಿಖೆ ಏನು ಬೇಕಾದ್ರೂ ಮಾಡಿಸ್ಬೋದು, ಏನು ಬೇಕಾದ್ರೂ ಮಾಡಿಸ್ಬೋದು. ಬಟ್ ಆ ರೀತಿ ಮಾಡ್ತಾರಾ, ಅಭಿವೃದ್ಧಿಯತ್ತ ಗಮನ ಹರಿಸ್ತಾರಾ, ಕಾದು ನೋಡೋಣ.